ಪ್ರಧಾನಿ ಮೋದಿ ರಾಜ್ಯ ಭೇಟಿಗೆ ಡಿಕೆಶಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ರಾಜ್ಯದಲ್ಲಿ ಆಡಳಿತ ಮಾಡುವುದು ನಾವು ಪದೇ ಪದೇ ಮೋದಿ ಎಂಟ್ರಿ ಆಗ್ತಾ ಇದೆ ರಾಜ್ಯಕ್ಕೆ ಹಾಗಾಗಿ ಡಿಕೆಶಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ರಾಜ್ಯದಲ್ಲಿ ಆಡಳಿತ ಮಾಡುವುದು ನಾವು ಮೋದಿ ಅಮಿತ್ ಶಾ ಬಂದು ಆಡಳಿತ ಮಾಡಲ್ಲ ಅನ್ನುವಂತ ಮಾತುಗಳನ್ನು ಡಿಕೆಶಿ ಹೇಳ್ತಾ ಇದ್ದಾರೆ ಮೋದಿ ಶಾ ಜಿಲ್ಲೆ ಪ್ರಚಾರಕ್ಕೆ ಬಂದು ಹೋಗಲಿ ಡಬಲ್ ಇಂಜಿನ್ ಇದೆ ಎಲ್ಲಿ ಬೇಕಾದರೂ ಓಡಾಡಲಿ ಮೋದಿ ಶಾ ರಾಜ್ಯ ಭೇಟಿಗೆ ಡಿಕೆಶಿ ಲೇವಡಿಯನ್ನ ಆಡ್ತಾ ಇದ್ದಾರೆ ಪದೇ ಪದೇ ಬಿಜೆಪಿಯ ವರಿಷ್ಠರು ರಾಜ್ಯಕ್ಕೆ ಬಂದು ಹೋಗ್ತಾ ಇರುವಂತ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡಂತ ಪ್ರತಿಪಕ್ಷ ನಾಯಕರು ಈಗ ಟಾಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇವತ್ತು ಕೂಡ ಮೋದಿ ಅವರ ಆಗಮನವಾಗಿದೆ ಎರಡು ತಿಂಗಳಲ್ಲಿ ಇದು ಐದನೇ ಬಾರಿಗೆ ಮೋದಿ ಅವರು ಬಂದು ಹೋಗ್ತಾ ಇರುವಂತದ್ದು ಅಭಿವೃದ್ಧಿಯ ಒಂದು ಮಂತ್ರವನ್ನ ಜಪಿಸುವುದರ ಮೂಲಕ ವೋಟ್ ಬ್ಯಾಂಕ್ ಅನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅದಕ್ಕೆ ಈಗ ಪ್ರತಿಪಕ್ಷಗಳು ಕೂಡ ಟಾಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈಗ ಮೋದಿ ರಾಜ್ಯ ಆಡಳಿತ ಮಾಡುವುದು ನಾವು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರು ಬೇಕಾದ್ರೆ ಬಂದು ಹೋಗ್ತಾ ಇರಲಿ ಅದೇ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯುವಂತವರು ಕಾಂಗ್ರೆಸ್ ಪಕ್ಷದವರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಮೋದಿ ಇರಬಹುದು ಶಾ ಇರಬಹುದು ಜಿಲ್ಲೆ ಪ್ರಚಾರಕ್ಕೆ ಬಂದು ಬೇಕಾದ್ರೆ ಹೋಗ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ ಹಾಗಾದ್ರೆ ಅವರು ಎಲ್ಲಿ ಬೇಕಾದ್ರೂ ಬಂದು ಓಡಾಡ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದು ರೀತಿಯ ನೆಗ್ಲೆಟ್ ಆಗಿ ಮಾತನಾಡ್ತಾ ಇದ್ದಾರೆ ಡಿಕೆಶಿ ಅವರು ಸೋ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ರಾಜ್ಯದ ಒಂದು ಚುಕ್ಕಾಣಿಯನ್ನ ನಾವು ಹಿಡಿತೀವಿ ಅನ್ನುವಂತ ಮಾತುಗಳು ಹೇಳೋದ್ರ ಮೂಲಕ ಡಬಲ್ ಇಂಜಿನ್ ಸರ್ಕಾರವನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಮೋದಿ ಮತ್ತು ಶಾ ರಾಜ್ಯದ ಭೇಟಿಗೆ ಡಿಕೆಶಿ ಇವಾಗ ಲೇವಡಿಯನ್ನ ಆಡ್ತಾ ಇದ್ದಾರೆ